ನಮಸ್ಕಾರ ಇವತ್ತು ನಾನು ಕ್ಲೀನಿಂಗ್ ರೋಬೋಟ್ ಅನ್ನು ಇದನ್ನ ಈಗ ಪ್ಯಾಕ್ ಅನ್ನು ತೆಗೆದು ನಿಮಗೆ ತೋರಿಸ್ತೇನೆ ಇದೆ ಇದು ಕ್ಲೀನಿಂಗ್ ರೋಬೋಟ್ ಈಗ ಇದರದು ಹೇಗೆ ವರ್ಕ್ ಮಾಡುತ್ತೆ ಅಂತ ಇದನ್ನ ನಾನು ತೋರಿಸ್ತೇನೆ ಈಗ ನಾನು ಪ್ಯಾಕ್ ನಿಂದ ಹೊರಗಡೆ ತೆಗೆದಿದ್ದೇನೆ ಇದು ಎರಡು ಬ್ರಷ್ ಇದೆ ಇವು ಮತ್ತು ಇದು ಚಾರ್ಜರ್ ಇದೆ ಇದು ಇದು ಚಾರ್ಜ್ ಮಾಡೋದು ಇದು ಈಗ ಇಲ್ಲಿ ಇದಕ್ಕೆ ಡಸ್ಟ್ ಬಿನ್ ಇದೆ ಇದು ಡಬ್ಬಿ ಇದರಲ್ಲಿ ಕಸ ಎಲ್ಲ ತೆಗೆದುಕೊಂಡು ಇದರೊಳಗೆ ಅದು ತಾನೇ ಆಟೋಮ್ಯಾಟಿಕ್ ಆಗಿ ಹೋಗ್ತದೆ ಇದರೊಳಗೆ ಕಸ ಇವು ವೀಲ್ ಇವೆ ಇವು ಇವೆ ಇದರಲ್ಲಿಂದನೇ ಇದು ಓಡ್ತದೆ ಇದು ಇಲ್ಲೊಂದು ಇಲ್ಲೊಂದಿದೆ ಇದು ಸಣ್ಣದು ಇದರಲ್ಲಿ ಮುಂದೆ ಅಂದ್ರೆ ಎಲ್ಲ ಕಡೆನೂ ಇದು ತಿರುಗ್ತದೆ ಆಮೇಲೆ ಇದಕ್ಕೆ ಸೆನ್ಸರ್ ಇರೋದ್ರಿಂದ ಎಲ್ಲ ಕಡೆನೇ ಇದು ಹೀಗೆ ಹೋಗಿ ಮತ್ತೆ ಬರ್ತದೆ ಆಮೇಲೆ ಕೆಳಗಡೆ ಎಲ್ಲಾನು ಕೂಡ ಇದು ಹೋಗ್ತದೆ ಇದು ಇದಕ್ಕೆ ಸೆನ್ಸರ್ ಇರೋದ್ರಿಂದ ಯಾವುದು ಇದು ಸಾಮಾನ್ಯಕ್ಕೆ ಹೋಗಿ ಡಿಕ್ಕಿ ಹೊಡೆಯೋದಿಲ್ಲ ಸೆನ್ಸರ್ ಆಗಿ ತಾನೇನೇ ಇದು ಈ ಗಾಳಿ ಇರೋದ್ರಿಂದ ಮತ್ತೆ ಅದು ಟರ್ನ್ ಆಗಿ ಎಲ್ಲ ಕಡೆ ಕಸವನ್ನ ತೆಗೆದುಕೊಳ್ಳುತ್ತದೆ ಈಗ ಇದನ್ನ ನಾನು ಹಚ್ಚಿನ ತೋರಿಸ್ತೇನೆ ಈಗ ಅದನ್ನ ಇವನ ಬ್ರಷ್ ಅನ್ನು ಇದಕ್ಕೆ ಕೂಡಿಸಬೇಕು ಹೀಗೆ ಇಷ್ಟೇ ಮತ್ತೇನೇನಿಲ್ಲ ಇಲ್ಲ ಇದು ಆನ್ ಮತ್ತು ಆಫ್ ಆಗೋ ಬಟನ್ ಇದೆ ಇದು ಹಾಂ ಹೀಗೆ ಮಾಡ್ರೆ ಆನು ಮತ್ತೆ ಹಾಂ ಹೀಗೆ ಆದರೆ ಈಗ ಸ್ಟಾರ್ಟ್ ಆಗಿದೆ ಈಗ ಇದು ಹೀಗೆ ಸೆನ್ಸರ್ ಆಗಿ ತಾನೇ ಈ ಕಡೆ ಬಂದುಬಿಡ್ತದೆ ಅದು ಇದು ನಾವು ಆಫ್ ಮಾಡಬೇಕಂದ್ರೆ ಮತ್ತೆ ಅದೇ ಬಟನ್ ಅನ್ನು ನಾವಿಲ್ಲಿ ಆಫ್ ಮಾಡಿಬಿಡೋದು ಅಷ್ಟೇ ಇದು ಮತ್ತೆ ಕೆಳಗಡೆ ಮತ್ತೊಂದು ಬಟನ್ ಇರುತ್ತಲ್ಲ ಅದನ್ನು ಫುಲ್ ಆಫ್ ಮಾಡಿಬಿಡೋದು ಅಷ್ಟೇ ಈಗ ಇದರಲ್ಲಿ ಕಸ ಒಳಗಡೆ ಇದೆ ಡಬ್ಬಿಯಲ್ಲಿ ಅದನ್ನು ತೆಗೆದು ತೋರಿಸ್ತೇನೆ ನೋಡಿ ಕಸ ಸದಕ್ಕೆ ಇದರೊಳಗೆಲ್ಲ ಡಸ್ಟ್ ಸದಕ್ಕೆ ಸಣ್ಣ ಸಣ್ಣ ಡಸ್ಟ್ ಸದಕ್ಕೆಲ್ಲ ಇದರಲ್ಲಿದೆ ಇದನ್ನು ನಾವು ತೆಗೆದುಬಿಟ್ಟು ಇದನ್ನು ಮತ್ತೆ ಕ್ಲೀನ್ ಮಾಡಿ ಮತ್ತೆ ಅದರಲ್ಲಿ ಇಟ್ಟುಬಿಡ್ಬೋದು ನೋಡಿ ಫುಲ್ ರೂಮಿಗೆ ಒಂದು ರೂಮಿಗೆ ಒಂದು 10 ನಿಮಿಷ ಬೇಕಾಗ್ತದೆ ಕ್ಲೀನ್ ಮಾಡಲು ಇಷ್ಟೇ ಕೆಳಗಡೆ ಏನು ವೈರ್ ಅಥವಾ ಪೆನ್ಸಿಲ್ ಅಂತ ವಸ್ತುಗಳು ಇರಬಾರದು ಅದು ಬ್ರಷ್ ಅದು ಹಾಳಾಗಿಬಿಡ್ತದೆ ಆಮೇಲೆ ಮತ್ತೆ ಹಸಿ ನೀರದು ಬಿದ್ದಿತ್ತಂದ್ರೆ ಅಲ್ಲೂ ಇದನ್ನು ಬಿಡಬಾರದು ನೀರದು ಇತ್ತಂದ್ರೂ ಅದು ಹಾಳಾಗಿಬಿಡ್ತದೆ ಲಗೂನ ಮಷೀನು ಆಮೇಲೆ ರಿಮೋಟ್ಲೇ ನಾವು ಅದನ್ನು ಬಂದ್ ಮಾಡ್ಬೋದು ತಾನೇ ಸೆನ್ಸರ್ ಇದೆ ಹೀಗಾಗಿ ತಾನೇ ಈ ಕಡೆ ಬಂದುಬಿಡ್ತದೆ ಒಂದು ರೂಮ್ನಲ್ಲಿ ನಾವು ಅದನ್ನು ಹಾಕಿಬಿಟ್ಟು ಒಂದು 10 ನಿಮಿಷ ಬಿಟ್ಟು ಬಾಗಿಲು ಹಾಕಿಬಿಟ್ರೆ ನಾವು ಆರಾಮಾಗಿ ಕುಳಿತುಕೊಳ್ಬೋದು ಕೆಲಸ ತಂದೆ ತಾ ಮಾಡ್ತದೆ ಅದು ಕಾಟ್ ಕಳೆ ಕೆಳಗಡೆ ಕೂಡ ಎಲ್ಲಾನು ಕ್ಲೀನ್ ಮಾಡಿಬಿಡ್ತದೆ ತುಂಬಾ ನೋಡಿ ರೂಮ್ ತುಂಬಾ ಕ್ಲೀನ್ ಆಗಿ ಆಗಿದೆ ಒಂದು ಸ್ವಲ್ಪ ಡಸ್ಟ್ ಕೂಡ ಇದರಲ್ಲಿ ಇರೋದಿಲ್ಲ ರೂಮ್ನಲ್ಲಿ ನಾವು ಕಸಬರಗಿಯಿಂದ ಉಡುಗಿದ್ರೂ ಕೂಡ ಅಷ್ಟೊಂದು ಕ್ಲೀನ್ ಆಗಿರೋಂಗಿಲ್ಲ ಇದು ಸಣ್ಣ ಸಣ್ಣ ಪಾರ್ಟ್ ಅನ್ಸೋದಕ್ಕೆ ಇದು ಅಗದಿ ಕ್ಲೀನ್ ಮಾಡಿಬಿಡ್ತದೆ ಇದು ಈಗ ಅದು ಅದರದ್ದು ಚಾರ್ಜ್ ಅಗದಿ ಡೌನ್ ಆದಮೇಲೆ ಅದು ತನ್ನ ಬಾಕ್ಸಿಗೆ ತಾನೇ ಹೋಗಿ ಅದನ್ನು ಚಾರ್ಜ್ ಮಾಡಿಕೊಳ್ಳುತ್ತದೆ ಅದು ನೋಡಿ ಅದು ಎಲ್ಲಿದ್ದ ಜಾಗದಿಂದ ತಾನೇ ಅಲ್ಲೇ ಹೋಗಿ ಅದು ಚಾರ್ಜ್ನಿಗೆ ಚಾರ್ಜ್ ಆಗ್ತದೆ ಅದು ಈಗ ಅದು ಚಾರ್ಜ್ ಆಗ್ತಾ ಇದೆ ಅದು ಈಗ ಅದು ರೆಡ್ ಹೋಗಿ ಅದು ವೈಟ್ ಆಗಿದೆ ನೋಡಿ ಅಂದರೆ ಚಾರ್ಜ್ ಆಗ್ತಾ ಇದೆ ಆದರೆ ಇಲ್ಲಿ ನಾವು ಅದು
ಬಟನ್ ಆನ್ ಸ್ವಿಚ್ ಅದಲ್ಲ ಆನ್ ಇರಬೇಕು ಅಂದ್ರೆ ಅದು ತಂದೆ ತಾನ ಹೋಗಿ ಅದರೊಳಗೆ ಚಾರ್ಜ್ ಆಗ್ತದೆ ಅದು ಇದರದು ಕಾಸ್ಟ್ 12400 ಆನ್ಲೈನ್ ಇಂದ ಆರ್ಡರ್ ಮಾಡಿ ತರಿಸಿದ್ದಿದೆ ಇದು ಇದಕ್ಕೆ ರಿಮೋಟ್ ಕೂಡಾನು ಇದೆ